ಸೆಪ್ಟೆಂಬರ್ 13 ದಿವಂಗತ ಎಚ್ ಎಸ್ ಪ್ರಕಾಶ್ ಅವರ 72ನೇ ಹುಟ್ಟುಹಬ್ಬದ ಒಂದು ಪ್ರಯುಕ್ತ 72ನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಎಲ್ಲ ಔಷಧಿ ವ್ಯಾಪಾರಿಗಳ ಕ್ಷೇಮವೃದ್ಧಿ ಸಂಘ, ಎಚ್ ಎಸ್ ಪ್ರಕಾಶ್ ಅವರ ಸಂಘ ಮತ್ತು ಮಠದ ಶ್ರೀಮಠದ ಶಂಭುನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಬೃಹತ್ ಆರೋಗ್ಯ ಮೇಳವನ್ನು ಏರ್ಪಡಿಸಿದ್ದಾರೆ. ಅದೇ ರೀತಿ ಇಲ್ಲಿ ಬೆಂಗಳೂರಿನ ನಿಮ್ಯಾನ್ಸ್ ಆಸ್ಪತ್ರೆ ಇರ್ಬೋದು, ಜಯದೇವ ಇರ್ಬೋದು, ಅಪೋಲೋ ಇರ್ಬೋದು, ಮಿಂಟೋ ಕಣ್ಣಿನ ಆಸ್ಪತ್ರೆ ಇರ್ಬೋದು ಮತ್ತು ಕಿಮ್ಸ್ ಕಾಲೇಜ್ ಇರ್ಬೋದು ನಮ್ಮ ಮೆಡಿಕಲ್ ಕಾಲೇಜ್ ಮತ್ತು ಎನೋಪೋಯ ಮಂಗಳೂರು ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ರಾಣ ಆಸ್ಪತ್ರೆ ಎಲ್ಲ ಒಂದು ಸಹಯೋಗದೊಂದಿಗೆ ಎಲ್ಲ ವೈದ್ಯರುಗಳು ಎಲ್ಲ ಹಾಸ್ಪಿಟ್ಲಿಂದ ಸರಿಸುಮಾರು 300ಕ್ಕೆ ಹೆಚ್ಚು ವೈದ್ಯರುಗಳು ಆಗಮಿಸಿ ಒಂದು ಶಿಬಿರಕ್ಕೆ ಒಂದು ಎಲ್ಲ ಸಹಕಾರನ ನೀಡ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಶಾಸಕನಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಉಪಯೋಗನ ಪಡ್ಕೋಬೇಕು ಅಂತ ಅವ್ರನ್ನೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನಿಂದನೂ ಕೂಡ ವಾಹನಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಿ ಸಲ್ಲಿಸ್ತಾ ಇದ್ದೀನಿ. ಸರಿಸುಮಾರು 70ರಿಂದ 80 ಬಸ್ ಎಲ್ಲ ಸೇರಿ ಕೊಟ್ಟಾ ಇದ್ದಾರೆ. ಈಗ ಸಾರಿಗೆ ಇದ್ರ ಕೂಡ ಡಿ ಸಿ ಅವ್ರಿಗೂ ಕೂಡ ಮನವಿಯನ್ನು ಮಾಡಿದ್ದೇವೆ. ಎಲ್ಲ ಬಸ್ಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರದಲ್ಲಿ ಏನು ಸಿಟಿ ಬಸ್ ಹೋಗುತ್ತೆ ಎಲ್ಲದೂ ಕೂಡ ಆದಿನ ಚಿಂಚಿಂಗಿರಿ ಸ್ಕೂಲ್ ಭಾಗದಿಂದ ಹೋದರೆ ಅನುಕೂಲ ಆಗುತ್ತೆ ಅಂತ. ಅದೇ ರೀತಿ ನಾವೆಲ್ಲ ನಮ್ಮ ಶಂಭುನಾಥ್ ಸ್ವಾಮೀಜಿಯವರು ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು, ನಮ್ಮ ನಾಯಕರಂತ ಎಚ್ ಡಿ ರೇವಣ್ಣ ಅವರು, ಪ್ರಜ್ವಲ್ ಅವರು, ಸೂರಜ್ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಹಾಸನ ತಾಲೂಕಿನ ಎಲ್ಲ ಮುಖಂಡರು, JDS ಮುಖಂಡರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹೆಚ್ಚಿನ ಚಿಕಿತ್ಸೆ ಇದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವ್ರಿಗೆ ಯಾವುದಾದ ಸಂಬಂಧಪಟ್ಟ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಕರ್ಕೊಂಬರೋ ಜವಾಬ್ದಾರಿ ಕೂಡ ನಾವೇ ವಹಿಸ್ಕೊತಾ ಇದ್ದೀವಿ. ಅದೇ ರೀತಿ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಇವತ್ತು ಕಟ್ಟಿನ ಮಾರ್ಕೆಟ್ನ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಎಲ್ಲ ನಮ್ಮ ಆತ್ಮೀಯರು ಎಲ್ಲರೂ ಕೂಡ ಅವರು ಕೂಡ ಹಣ್ಣಿನ ಒಂದು ವ್ಯವಸ್ಥೆನ ಅವರೇ ವೈಯಕ್ತಿಕವಾಗಿ ಮುಂದೆ ಬಂದು ಮಾಡಿದರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ವ್ಯವಸ್ಥೆನೂ ಕೂಡ ಎಲ್ಲ ನಮ್ಮ ನರ್ಸಿಂಗ್ ಕಾಲೇಜಿನ ಎಲ್ಲ ಮಕ್ಕಳು ಬಂದು ಯಾವುದೇ ಒಂದು ಪೇಷಂಟ್ ಬಂದರೂ ಕೂಡ ಅವ್ರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಪ್ರತಿಯೊಬ್ಬರು ಪೇಷಂಟ್ಗೂ ಕೂಡ ವೈಯಕ್ತಿಕವಾಗಿ ಒಬ್ಬರು ಕಾಲೇಜಿನ ಒಂದು ಸ್ಟೂಡೆಂಟ್ ಕರ್ಕೊಂಡೋಗಿ ಅವ್ರನ್ನ ಯಾವ ಸಂಬಂಧಪಟ್ಟ ರಿಸೆಪ್ಷನ್ನಲ್ಲಿ ಅವ್ರನ್ನ ಎಂಟ್ರಿ ಮಾಡಿಸಿ ಸಂಬಂಧಪಟ್ಟ ಕೊಠಡಿಗೆ ವೈದ್ಯರಿಗೆ ಯಾವ ವೈದ್ಯರು ಅವ್ರಿಗೆ ಬೇಕಾಗಿರುತ್ತೆ ಅವ್ರಿಗೆ ಚಿಕಿತ್ಸೆ ತೋರಿಸಿ ಅವ್ರನ್ನ ಅವ್ರಿಗೆ ಮೆಡಿಸಿನ್ ಔಷಧಿನ ಕೊಟ್ಟು ಮತ್ತೆ ವಾಪಸ್ ಬಿಡೋಂಥ ಜವಾಬ್ದಾರಿ ಕೂಡ ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಮಠದ ಎಲ್ಲ ಕಾಲೇಜಿನ ಎಲ್ಲ ನಮ್ಮ ಮತ್ತು ವೈಯಕ್ತಿಕವಾಗಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಮೆಡಿಸಿನ್ ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೈಕ್ರೋ ಲ್ಯಾಬ್ ಅಂತ ಅವರು ಕಂಪ್ನಿಯವರು, ಅವರು ದಿಲೀಪ್ ಸುರಾನ ಅಂತ ಅವರ ಒಂದು MD. ಅವರು ಕಳೆದ 2012 15ರಲ್ಲಿ ಒಂದು 20 ವರ್ಷದಿಂದ ನಮ್ಮ ಹಾಸನ ವಿಶೇಷವಾಗಿ ನಮ್ಮ ಹಾಸನ ಇದಕ್ಕೆ ಜಿಲ್ಲೆಗೆ ಅವರು ವಿಶೇಷವಾಗಿ ಪ್ರತಿ ಸಂದರ್ಭದಲ್ಲೂ ಆರೋಗ್ಯ ಮಾಡೋ ಸಂದರ್ಭದಲ್ಲಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಅವರು ಔಷಧಿಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ, ದಾನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳು ತಿಳಿಸ್ತಾ ಇದ್ದೀವಿ. ಕಾರ್ಯಕ್ರಮ ಮುಗಿದ ನಂತರ ನಾವೆಲ್ಲರೂ ಕೂಡ ನಮ್ಮ ಔಷಧಿ ವ್ಯಾಪಾರಿಗಳ ಒಂದು ಕ್ಷೇಮವೃದ್ಧಿ ಸಂಘ ಮತ್ತು ಎಲ್ಲ ಎಚ್ ಎಸ್ ಪ್ರಕಾಶ್ ಅಭಿಮಾನಿಗಳ ಸಂಘ ಇರ್ಬೋದು ಎಲ್ಲರೂ ಕೂಡ ಹೋಗಿ ವೈಯಕ್ತಿಕವಾಗಿ ಅವ್ರಿಗೆ ಸನ್ಮಾನವನ್ನು ಮಾಡಿ ಬರ್ತೀವಿ ಬೆಂಗಳೂರಿಗೆ ಹೋಗಿ. ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಅಲ್ಟ್ರಾ ಲ್ಯಾಬ್ ಅಂತ ಏನು ನಮ್ಮ ಹಾಸನಲ್ಲಿ ಇದು ಕಂಪ್ನಿ ಇದೆ, ಅವರು ಕೂಡ ಸರಿಸುಮಾರು 15 ಲಕ್ಷಕ್ಕಿಂತ ಹೆಚ್ಚು ಮೆಡಿಸಿನ್ನ ಕೊಡ್ತಾ ಇದ್ದಾರೆ. ಹಾಗೆ ವೈಯಕ್ತಿಕವಾಗಿ ಎಲ್ಲ ಮೆಡಿಕಲ್ ಶಾಪ್ ಅವರು ಕೂಡ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಜಾನ್ಸನ್ ಅಂಡ್ ಜಾನ್ಸನ್ ಇರ್ಬೋದು, ರಾಜಸ್ಥಾನ್ ಫಾರ್ಮಾ ಇರ್ಬೋದು, ಎಲ್ಲರೂ ಕೂಡ ಮಂಜುನಾಥ್ ಅವರ ಡ್ರಗ್ ಹೌಸ್ ಇರ್ಬೋದು, ಮಂಜುನಾಥ ಡ್ರಗ್ ಹೌಸ್ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ತಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ತಿಳಿಸ್ತೇನೆ. ಸರಿಸುಮಾರು 1.25 ಕೋಟಿಯಿಂದ 1.5 ಕೋಟಿ ತನಕ ಹೆಚ್ಚು ಮೆಡಿಸಿನ್ ಬಂತದೆ. ವೇದಿಕೆ ಕಾರ್ಯಕ್ರಮ 11ರಿಂದ 12 ಗಂಟೆಗೆ ಶುರು. ನಾವು ಸುಮಾರು 12ರಿಂದ 13ರಿಂದ 15 ಸಾವಿರ ಜನಗಳಿಗೆ ನಾವು ಚಿಕಿತ್ಸೆ ಕೊಡೋಂಥ ಎಲ್ಲ ಔಷಧಿ ಕೊಡೋಂಥ ತಯಾರಿನ ಮಾಡ್ಕೊಂಡಿದ್ದೀವಿ ಸರ್.